ಪತ್ರಕರ್ತರ ಹಿತದೃಷ್ಟಿಯಿಂದ ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರ ಸಂಘ ಅಸ್ತಿತ್ವಕ್ಕೆ ಬಂದಿರುವುದು ಉತ್ತಮ ಬೆಳವಣಿಗೆ. ಸೊಸೈಟಿಯ ಮೂಲಕ ಉತ್ತಮ ಕೆಲಸಗಳಾಗಬೇಕು. ಎಸ್ಸಿಡಿಸಿಸಿ ಬ್ಯಾಂಕ್ ವತಿಯಿಂದ ಅಗತ್ಯ ನೆರವನ್ನು ನೀಡಲಾಗುವುದು ಎಂದು ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಹೇಳಿದರು. ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರ ಸಂಘದ ವತಿಯಿಂದ ಮಂಗಳೂರು ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದ ಷೇರು ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಸೊಸೈಟಿಯ ಷೇರುದಾರರಿಗೆ ಷೇರು ಪತ್ರ ವಿತರಿಸಿ ಅವರು ಮಾತನಾಡಿದರು. ಗೃಹ ನಿರ್ಮಾಣ ಸೊಸೈಟಿಯ ಮೂಲಕ ಪತ್ರಕರ್ತರ ಮನೆ ನಿರ್ಮಾಣದ ಕನಸು ಈಡೇರಲಿ. ತಮ್ಮ ಬ್ಯಾಂಕ್ ಅಗತ್ಯ ನೆರವನ್ನು ನೀಡಲು ಬದ್ಧವಾಗಿದೆ ಎಂದು ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಶುಭ ಹಾರೈಸಿದರು. ನಿಮ್ಮ ಸಹಕಾರ ಇಲ್ಲದೆ ಯಾವುದು ಬೆಳೀಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ನನ್ನ ಏನು ಬ್ಯಾಂಕಿನ ಅಭಿವೃದ್ಧಿ ಇರ್ಬೋದು ಅಥವಾ ನನ್ನ ಸ್ವಂತ ಅಭಿವೃದ್ಧಿಯ ನೀವು ಕೊಟ್ಟ ಸಹಕಾರಕ್ಕಾಗಿ ನಿಮ್ಗೆ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ. ನೀವು ಬಹಳಷ್ಟು ಸಹಕಾರ ಕೊಟ್ಟಿದ್ದೀರಿ. ಇವತ್ತು ಎಲ್ಲರೂ ಒಂದು ಮನೆಯನ್ನು ಹೊಂದಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಾ. ಆ ರೀತಿಯಾಗಿ ನಿಮಗೆ ಯಾವ ರೀತಿಯ ಸೌಲಭ್ಯ ಕೊಡಬೇಕು ನಮ್ಮ ಬ್ಯಾಂಕಿನಿಂದ ಅಧ್ಯಕ್ಷೆ ನಾವು ತಯಾರಿದ್ದೇವೆ. ಪತ್ರಕರ್ತರು ಕೂಡ ಒಂದು ಮನೆಯನ್ನು ಹೊಂದಬೇಕು ಅನ್ನುವಂಥದ್ದು ನಮ್ಮ ಆಶೆ ಕೂಡ ಆಗಿದೆ. ಮತ್ತು ಕೊರೋನಾ ಸಮಯದಲ್ಲಿ ಕೂಡ ಪತ್ರಕರ್ತರು ಹೇಳಿದರೆ ಅವರಿಗೆ ವಿಶೇಷವಾದಂಥ ಒಂದು ಗೌರವ ಇರ್ತದೆ. ಸಮಾಜದಲ್ಲಿ ಆಗುವಂಥ ಅಂಕು ಇರ್ಬೋದು, ಅದನ್ನು ಬರೆದು ಜನರಿಗೆ ತಿಳಿಸಿ ಒಳ್ಳೆ ಕೆಲಸ ಮಾಡುವವರನ್ನು ಗುರುತಿಸುವಂಥ ಕೆಲಸವನ್ನು ತಾವು ಮಾಡ್ತೀವಿ. ನಿಮಗೂ ಕೂಡ ಬೇಗನೆ ಒಂದು ಸ್ವಂತ ನಿವೇಶನ ಮಾತ್ರ ಅಲ್ಲ, ಸ್ವಂತ ಮನೆಯನ್ನು ಹೊಂದುವುದಕ್ಕೆ ನಮ್ಮಿಂದ ಆಗುವಂತಹ ಎಲ್ಲಾ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳ್ಕೊಂಡು ಮುಖ್ಯ ಅತಿಥಿಯಾಗಿದ್ದ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷ ಜಯಕರ್ ಶೆಟ್ಟಿ ಇಂದ್ರಾಳಿಯವರು ಮಾತನಾಡಿ, ಸಂಘದ ಮೂಲಕ ಸಾಕಷ್ಟು ಕೆಲಸಗಳನ್ನ ಮಾಡಲು ಅವಕಾಶವಿದ್ದು ಆ ನಿಟ್ಟಿನಲ್ಲಿ ಕೆಲಸ ಸಾಗಲಿ ಎಂದು ಹೇಳಿದ್ರು. ವಿಶೇಷವಾಗಿ ಪತ್ರಕರ್ತರು ಕೇವಲ ಸಮಾಜದ ಆಗುಹೋಗುಗಳನ್ನು ವರದಿ ಮಾಡಲಿಕ್ಕೆ ಮಾತ್ರ ಸೀಮಿತ ಎನ್ನುವಂತ ಚಿಂತನೆ ನಾಗರಿಕರಲ್ಲಿ ಇತ್ತು. ಆದ್ರೆ ಅದಕ್ಕೆ ವ್ಯತಿರಿಕ್ತವಾಗಿ ಇವತ್ತು ಪತ್ರಕರ್ತರು ಮನಸ್ಸು ಮಾಡಿದ್ರೆ ಏನನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಮಾದರಿಯಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತ ಸಂಘದವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾಗರಿಕನಾಗಿದ್ದುಕೊಂಡು ನಾನು ವಿಶೇಷವಾದ ಅಭಿನಂದನೆ ಕೊಡ್ತಾ ಇದ್ದೇನೆ. ಯಾಕಂದ್ರೆ ಕಳೆದ ಸುಮಾರು ವರ್ಷಗಳಿಂದ ನಿಮ್ಮ ಕಾರ್ಯಕ್ರಮಗಳನ್ನು ಹತ್ತಿರದಿಂದ ಕಾಣ್ತಾ ಇದ್ದೇನೆ. ಇದೇ ಸಹಕಾರ ಸಂಸ್ಥೆಯನ್ನು ಒಂದು ಕಾರ್ಯಕ್ರಮಕ್ಕೆ ನಾನು ಕರೆದು ಅದೇ ಸಹ ನನಗೆ ಬರಲಿಕ್ಕಾಗಲಿಲ್ಲ, ನಾನು ಬೇರೆ ಜಿಲ್ಲೆಯಲ್ಲಿದ್ದೆ. ಆದರೆ ಪತ್ರಕರ್ತರೆಲ್ಲ ಸೇರಿಕೊಂಡು ನಾವೆಲ್ಲ ಪತ್ರಕರ್ತರು ಬೇರೆ ಬೇರೆ ಜನರ ಅಭಿವೃದ್ಧಿ ಪ್ರಗತಿ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೇವೆ. ಆದರೆ ಪತ್ರಕರ್ತರಿಗೆ ತಮ್ಮದೇ ಆದ ಒಂದು ಸ್ವಂತ ಸೂರು ಇಲ್ಲ, ನಮ್ಮದೇ ಆದ ಒಂದು ಜಾಗ ಇಲ್ಲ, ನಮ್ಮದೇ ಆದ ಒಂದು ಉತ್ಪತ್ತಿ ಇಲ್ಲ ಎನ್ನುವಂಥ ಆ ಚಿಂತನೆಯನ್ನು ಮಾಡಬಾರ್ದು. ಮುಖಾಂತರ ಸಹಕಾರಿ ಕ್ಷೇತ್ರದಲ್ಲಿ ಸಹ ನೀವು ಇವತ್ತು ನಿಮ್ಮನ್ನು ತೊಡಗಿಸಿಕೊಂಡಿದೆ. ಅಲ್ಲದೆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1,500 ಸಹಕಾರಿ ಸಂಸ್ಥೆಗಳಿವೆ, ಬೇರೆ ಬೇರೆ ರೀತಿಯ ಸಹಕಾರಿ ಸಂಸ್ಥೆಗಳಿವೆ. ಆ 1,500 ಸಹಕಾರಿ ಸಂಸ್ಥೆಯಲ್ಲಿ 1,501 ಸಹಕಾರಿ ಸಂಸ್ಥೆ ಇವತ್ತು ನಿಮ್ಮದಾಗಿದೆ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್, ಜಯಕರ್ ಶೆಟ್ಟಿ ಇಂದ್ರಾಳಿ ಮತ್ತು ಹಿರಿಯ ಪತ್ರಕರ್ತ ಮನೋಹರ್ ಪ್ರಸಾದ್ ಅವರನ್ನು ಗೌರವಿಸಲಾಯಿತು. ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಭಿಷೇಕ್ ಕೆ ವೇದಿಕೆಯಲ್ಲಿದ್ದರು. ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕಿಂದಾಚೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಉಪಾಧ್ಯಕ್ಷ ಭಾಸ್ಕರ್ ರೈ ಕಟ್ಟ ವಂದಿಸಿದರು. ನಿರ್ದೇಶಕಿ ಸತ್ಯ ಕೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ನಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.